ಮಂತ್ರಾಲಯಕ್ಕೆ ನಾನು ಬಂದಿರೋದು 2006-07 ಅಷ್ಟೇ. ಆ ಹಿಂದೆ ಏನ್ ನಾನು ಬಂದಿರ್ಲಿಲ್ಲ. ಆದ್ರೂ ನಾನು ರಾಘವೇಂದ್ರ ಸ್ವಾಮಿಯ ಭಕ್ತರು ಬಹಳ ಹಿಂದೆಯಿಂದ ಬೆಂಗಳೂರಿನಲ್ಲಿ ನಮ್ಮ ಜೆ ಪಿ ನಗರದಲ್ಲೇ ಇದೆ ಮಠ, ಅಲ್ಲೇ ರೆಗ್ಯುಲರ್ ಆಗಿ ನಾನು ಹೋಗ್ತೀನಿ. ಬಹಳ ಹಿಂದಿಂದಲೂ ನಾನು ರಾಯರ ಭಕ್ತಳು. ಖಂಡಿತವಾಗ್ಲು ನಾನು ನನಗೇನಾದ್ರೂ ಒಳ್ಳೇದಾಗಿದೆ ಲೈಫ್ ಅಲ್ಲಿ ಅಂದ್ರೆ ಅದು ರಾಯರಿಂದ. ದೇವರಿಗೆ ಬಿಡಬೇಕು ಅನ್ನೋದಷ್ಟೇ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದ್ಯಾ ಅದ್ ಮಾಡುತ್ತಂತೆ ಅಂತ ಅಷ್ಟೇ. ನಾನು ಏನನ್ನು ಕೇಳಲ್ಲ, ಎಲ್ಲ ನಿನ್ಗೆ ಬಿಟ್ಟಿದ್ದು ಅಂತ. ಸಿಂಧೂರು ನಾಳೆ ಕುಸ್ತಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಭಕ್ತರವ್ರು ಮೊದ್ಲಿಂದ್ಲು ಕೋಶ ಅವ್ರು ನಮ್ಗೆ ಹೇಳಲ್ಲ ಏನ್ ಬೇಡ್ಕೊಂಡಿರ್ತೀನಿ ಅಂತ ಹೇಳಿ. ಮಂತ್ರಾಲಯದ ಬಗ್ಗೆ ಕೇಳ್ತೀರಲ್ಲ, ಎಷ್ಟು ವರ್ಷದಿಂದ ಮಂತ್ರಾಲಯ ಮಟ್ಟಕ್ಕೆ ತಾವು ನಡ್ಕೊಳ್ತಾ ಇದ್ರಿ, ಏನು ಎತ್ತ ಅಂದ್ರೆ ಮಂತ್ರಾಲಯಕ್ಕೆ ನಾನು ಬಂದಿರೋದು 2006-07 ಅಷ್ಟೇ. ಆ ಹಿಂದೆ ಏನ್ ನಾನು ಬಂದಿರ್ಲಿಲ್ಲ. ಆದ್ರೂ ನಾನು ರಾಘವೇಂದ್ರ ಸ್ವಾಮಿಯ ಭಕ್ತಳು. ಬಹಳ ಹಿಂದೆಯಿಂದ ಬೆಂಗಳೂರಿನಲ್ಲಿ ನಮ್ಮ ಜೆ ಪಿ ನಗರದಲ್ಲೇ ಇದೆ ಮಠ, ಅಲ್ಲೇ ರೆಗ್ಯುಲರ್ ಆಗಿ ನಾನು ಹೋಗ್ತೀನಿ. ಬಹಳ ಹಿಂದಿಂದಲೂ ನಾನು ರಾಯರ ಭಕ್ತಳು. ಖಂಡಿತವಾಗ್ಲು ನಾನು ನನಗೇನಾದ್ರೂ ಒಳ್ಳೇದಾಗಿದೆ ಲೈಫ್ ಅಲ್ಲಿ ಅಂದ್ರೆ ಅದು ರಾಯರಿಂದ. ಹೌದು, ದೇವರಿಗೆ ಬಿಡಬೇಕು ಅನ್ನೋದಷ್ಟೇ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದ್ಯಾ ಅದ್ ಮಾಡುತ್ತಂತೆ ಅಂತ ಅಷ್ಟೇ. ನಾನು ಏನನ್ನು ಕೇಳಲ್ಲ, ಎಲ್ಲ ನಿನ್ಗೆ ಬಿಟ್ಟಿದ್ದು ಅಂತ. ಸಿಂಧೂರು ನಾಳೆ ಕುಸ್ತಿ.